ಮುಸ್ಲಿಂ ಸಮುದಾಯದ ಇಬ್ಬರು ಹಂತಕರು ರಾಜಸ್ಥಾನದ ಉದಯಪುರದಲ್ಲಿರುವ ಕನ್ನಯ್ಯಲಾಲ್ ಎಂಬ ಹಿಂದೂ ಟೈಲರ್ ತಲೆಯನ್ನು ಅಮಾನುಷವಾಗಿ ಕತ್ತರಿಸಿದ್ದಾರೆ. ಇಂತಹ ನರ ಹಂತಕರನ್ನು ಕೂಡಲೇ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ಶ್ರೀರಾಮ ಸೇನೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಇಡಲಾಯಿತು. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರವಿದ್ದರೂ ಇಂತಹ ಭಯೋತ್ಪಾದಕ ನರಹಂತಕರನ್ನು ಹತ್ತಿಕ್ಕುವ ಕೆಲಸ ಮಾಡದಿರುವುದು ದುರಂತ. ಹಂತಕರನ್ನು ಹಾಗೆಯೇ ಬಿಟ್ಟ ಪರಿಣಾಮದಿಂದಲೇ ಇಂದು ಹಿಂದೂಗಳ ಹತ್ಯೆ ಹೆಚ್ಚಾಗುತ್ತಿದೆ. ಅಲ್ಲದೆ ಪ್ರಧಾನಿ ಅವರಿಗೂ ಬೆದರಿಕೆ ಹಾಕುವ ಸ್ಥಿತಿ ಒದಗಿದೆ. ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಹಾಗೇನೆ ಮೇಡಮ್, ಇವತ್ತು ಚಿಕ್ಕಮಗಳೂರು ಕೂಡ ಬಾಂಗ್ಲಾದೇಶದಿಂದ ಮತ್ತೆ ಆ ಕಡೆಯಿಂದ ಬಂದಿರುವಂತಹ ರೋಹಿಂಗ್ಯ ಮುಸ್ಲಿಮ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಇವತ್ತು ಅವ್ರ ಬಗ್ಗೆ ತನಿಖೆ ಮಾಡಬೇಕು. ನಾವು ಈಗಾಗಲೇ ಸುಮಾರು 3 ವರ್ಷದಿಂದ ನಾವು 3-4 ವರ್ಷ ಜಾಸ್ತಿ ವರ್ಷಗಳಿಂದ ನಾವು ಅವ್ರ ಬಗ್ಗೆ ಮನವಿ ಕೊಡ್ತಾ ಇದೀವಿ. DC ಅವರಿಗೂ ಕೊಡ್ತಿದ್ದೀವಿ, SP ಸಾರ್ಗೂ ಕೊಡ್ತಾ ಇದೀವಿ. ಯಾಕಂತೇಳಿದ್ರೆ ಇವತ್ತು ಏನಾದರೂ ಚಿಕ್ಕಮಗಳೂರು ಅಹಿತಕರ ಘಟನೆ ಆದರೆ ಮೇಡಮ್ ಅವರೇ ಕಾರಣ. ಯಾಕಂತೇಳಿದ್ರೆ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನೂ ಇರಲ್ಲ, ಪ್ರೂಫ್ ಇರಲ್ಲ ಮೇಡಮ್. ಇವತ್ತು ಬಂದು ಏನು ಬೇಕಾದ್ರೂ ಕೆಲಸಗಳು ಮಾಡ್ಬೋದು ಮೇಡಮ್. ದಯವಿಟ್ಟು ಚಿಕ್ಕಮಗಳೂರಲ್ಲಿ ತುಂಬ ಸಂಖ್ಯೆಯಲ್ಲಿದ್ದಾರೆ ಮೇಡಮ್ ಅವರು. ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ತನಿಖೆ ಮಾಡಿ ಮೇಡಮ್. ತನಿಖೆ ಮಾಡಿ, ತುಂಬ ಲಕ್ಷಾಂತರ ಜನ ಇದ್ದಾರೆ. ಆಮೇಲೆ ಅವರು ಬೇರೆ ಲೋಕಲ್ ಅವರಿಗೆ ಚಾಕ್ ತೋರಿಸಿ ಎಲ್ಲಿಸ್ತಾರೆ. ಮಲ್ಲಂದೂರಲ್ಲೂ ಸ್ಟೇಷನ್ಗಳು ಇದಾಗಿದೆ, ಕರ್ನಾಟಕದಲ್ಲಾಗಿದೆ. ಮುಂದೆ ನಮಗೆ ಕರ್ನಾಟಕ ಕಾಶ್ಮೀರ ಥರ ಕಾಶ್ಮೀರ ಘಟನೆಗಳಲ್ಲಿ ರಿಪೀಟ್ ಆಗುತ್ತೆ. ಅದಕ್ಕೆ ಸೂಕ್ತ ಇದೆ ಈಗ ಗುಪ್ತಚರ ಇಲಾಖೆ ಇರ್ತಲ್ಲ, ಅವರಿಗೆ ವಿಶೇಷ ಗಮನ ಕೊಟ್ಟು. ಟೈಲರ್ನ ಶಿರಾಚರಣೆ ಮಾಡಿದ ಹಾಗೂ ಈ ಹಿಂದೆ ಹಿಂದೂಗಳ ಹತ್ಯೆ ಮಾಡಿದ ಹಂತಕರನ್ನು ಗುಂಡಿಟ್ಟು ಕೊಂದು ಭಯ ಹುಟ್ಟಿಸಬೇಕೆಂದು ಆಗ್ರಹಿಸಿದರು. ಕನ್ನಯ್ಯಲಾಲ್ ರವರು ನುಪುರ್ ಶರ್ಮಾ ಪರವಾಗಿ ಇದ್ದರು ಎಂಬ ಕಾರಣಕ್ಕೆ ಹಾಗೂ ತನ್ನ ವಾಟ್ಸ್ಆಪ್ ಮುಖಪುಟದಲ್ಲಿ ಅವರ ಭಾವಚಿತ್ರವನ್ನು ಹಾಕಿಕೊಂಡಿದ್ದಕ್ಕೆ ಶಂಕಿತ ಉಗ್ರರು ಮಾರಕಾಸ್ತ್ರಗಳಿಂದ ಕೊಲ್ಲುವ ಬೆದರಿಕೆಯನ್ನು ಹಾಕಿದ್ದರು. ಈ ವಿಷಯವನ್ನು ಕನ್ನಯ್ಯಲಾಲ್ ಪೊಲೀಸರಿಗೆ ತಿಳಿಸಿದರೂ ಸಹ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಈ ಪ್ರಕರಣ ಸಂಭವಿಸಿದೆ. ಇದಕ್ಕೆ ರಾಜಸ್ಥಾನ ಸರ್ಕಾರವೇ ನೇರ ಹೊಣೆ ಎಂದು ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂದೀಪ್ ಸುವರ್ಣ, ಶ್ರೀಮತಿ ನವೀನ, ದುರ್ಗಾಸೇನಾ ಅಧ್ಯಕ್ಷರು, ತಾಲೂಕು ಪ್ರಮುಖರಾದ ಅಭಿ ಹಾಗೂ ಶ್ರೀರಾಮ ಸೇನಾ ಮುಖಂಡರು ಹಾಜರಿದ್ದರು. ರಾಜಸ್ಥಾನದ ಇನ್ನು ಉದಯಪುರ ಅಂತ ಒಂದು ಊರಿನಲ್ಲಿ ಮೊನ್ನೆ ಹತ್ಯೆ ಆದಂಥ ಇನ್ನು ಕನ್ನಯ್ಯಲಾಲ್ ಅಂತ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದಾರೆ. ಈ ಹತ್ಯೆಯನ್ನು ಇಡೀ ಭಾರತವೇ ಖಂಡಿಸಿದೆ ಹಾಗೂ ಇಡೀ ಹಿಂದೂ ಸಮಾಜ ಖಂಡಿಸಿದೆ ಹಾಗೂ ದೇಶದಾಗಲಿ ವಿದೇಶಗಳಲ್ಲೂ ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದರೆ ಎಂಥ ವಿಕೃತ್ಯ ಅಂತ ಹೇಳಿದರೆ, ಇವತ್ತು ಟೈಲರ್ ಶಾಪ್ನಲ್ಲಿ ಅವನು ಕೆಲಸ ಮಾಡೋ ಸಮಯದಲ್ಲಿ ಬಂದುಬಿಟ್ಟು ಇವತ್ತು ಬೇಕು ಅಂತಲೇ ಹೇಳಿ ಎಂಥ ವಿಕೃತಿ ಅಂತ ನೋಡಿದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾನೆ, ಅವನನ್ನು ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದರೆ, ಹೊಡೆದು ಸಾಯಿಸಿದ ನಂತರ ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳ್ತಾನೆ ಸಾಯಿಸ್ತಾನೆ ಈ ನಾವು ಇವನನ್ನು ಕಡದಾಗಿದೆ, ಅದೇ ನಮ್ಮ ಧರ್ಮದ ವಿಚಾರವಾಗಲಿ ಅಥವಾ ಬೇರೆ ವಿಚಾರವಾಗಿ ಮಾತಾಡಿದರೆ ಈ ಪ್ರಧಾನಮಂತ್ರಿಗೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಏನಂತ ಹೇಳಿದರೆ ಇವತ್ತು ನಮ್ಮ ದೇಶದ ಕಾನೂನಿಗೆ ಇವರು ಬೆಲೆ ಕೊಡಲ್ಲ. ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ಅನ್ನ ತಿಂದ ಇವತ್ತು ನಮ್ಮ ದೇಶದ ವಿರುದ್ಧನೇ ಆಗಿರ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ನಮ್ಮ ಧರ್ಮಗಳ ವಿರುದ್ಧನೇ ಇವತ್ತು ಈ ಥರದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಇವರಿಗೆಲ್ಲ ಯಾವಾಗ ನಮ್ಮ ದೇಶದ ಮೇಲೆ ಕಾನೂನು ಮೇಲೆ ಇವರಿಗೆ ಬೆಲೆ ಇಲ್ಲ ಅಂತ ಹೇಳಿದರೆ ಇವರಿಗೂ ಕೂಡ ನಾವು ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಇವತ್ತು ಸರ್ಕಾರ ಇದ್ರ ಬಗ್ಗೆ ಈ ಕೂಡಲೇ ಈ ಕೂಡಲೇ ಅವ್ರ ಬಗ್ಗೆ ಒಂದು ಕ್ರಮ ತಗೊಬೇಕು. ಏನಂತ ಹೇಳಿದರೆ ಇವತ್ತು ಅವ್ರು ಯಾವ ರೀತಿ ಸಾಯಿಸಿದ್ದಾರೆ ಹಾಗೆಯೇ ತಲೆ ಕಡಿದೇನೆ ತಲೆನೇ ಕಡಿಬೇಕು, ಇಲ್ಲ ಅಂತ ಹೇಳಿದರೆ ಇವರಿಗೆ ಇನ್ನು ಮುಂದೆ ಹಿಂದೂಗಳು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇವತ್ತು ಶ್ರೀರಾಮ ಸೇನೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ರಾಷ್ಟ್ರಪತಿಗೆ ಮನವಿ ಕೂಡ ಕೊಟ್ಟಿದ್ದೀವಿ. ಏನಂತ ಹೇಳಿದರೆ ಆದಷ್ಟು ಬೇಗ ಈ ಯಾರು ಹತ್ಯೆ ಮಾಡಿದ್ದಾರೆ ಇಬ್ಬರು ಆರೋಪಿಗಳು ಆರೋಪಿಗಳಲ್ಲ ಅಪರಾಧಿಗಳು ಅವರು ಅವರನ್ನು ಆದಷ್ಟು ಬೇಗ ಗಲ್ಲಿಗೆ ಹಾಕಬೇಕು ಅಂತ ಇವತ್ತು ಆಗ್ರಹ ಮಾಡಿದ್ದೀವಿ. ಇವತ್ತು ರಾಷ್ಟ್ರಪತಿಯವರಿಗೆ ನಮ್ಮ ಜಿಲ್ಲಾ ಅಪರಾಧ ಜಿಲ್ಲಾಧಿಕಾರಿ ಮೂಲಕ ಮನವಿ ಕೂಡ ನೋಡಿ. ಇವತ್ತು ಹಿಂದೂ ಪರ ನಾವು ಹಿಂದೂ ಪರ ಆಗಲಿ ವಿರೋಧ ಆಗಲಿ ಏನೂ ಇಲ್ಲ. ಯಾರು ಪ್ರವೋಕ್ ಮಾಡಿದ್ದಾರೆ, ಪ್ರವೋಕ್ ಮಾಡೋರಿಗೆ ಕಾನೂನು ಇದೆ, ಕಾನೂನು ಕ್ರಮ ಇರುತ್ತೆ, ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನಾಗಬೇಕು, ಅವರಿಗೆ ಆರೋಪ ಅವ್ರ ಅಪರಾಧಿಗಳಾಗಿರ್ಬೋದು ಆರೋಪಿಗಳಾಗಿರ್ಬೋದು ಅವ್ರ ಶಿಕ್ಷೆ ಆಗುತ್ತೆ. ಇವರು ಕಾನೂನು ಕೈಗೆತ್ಕೊಳಕ್ಕೆ ಇವ್ರು ಯಾರು, ಇವ್ರ ಜಡ್ಜ ಅಥವಾ ಇವರೇನಾದ್ರು ಪೊಲೀಸ್ನವರ, ಇವ್ರು ಯಾರು ಇವರು, ಇವರು ಅದು ಕತ್ತಿಲಿ ಒಬ್ಬ ಮನುಷ್ಯನ ವಿಕೃತಿಯಿಂದ ಸಾಯಿಸ್ತಾರೆ ಅಂತ ಹೇಳಿದರೆ ಇಂಥವ್ರಿಗೆ ಏನು ಮಾಡಬೇಕು. ಹಾಗಾಗಿ ನಾವು ಇವತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಒಗ್ಗೂಡಿದ್ವಿ, ಇವತ್ತು ನಾವು ಕೂಡ ರೆಡಿಯಾಗಿದ್ದೀವಿ ಎಲ್ಲ ಥರ ವಿಚಾರಕ್ಕೆ. ಹೀಗೆ ಮುಂದುವರಿತಾ ಇದ್ದರೆ ಇದಕ್ಕೆ ಇದ್ರ ಬಗ್ಗೆ ಇವ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ತಗೊಂಡಿಲ್ಲ ಅಂತ ಹೇಳಿದರೆ ನಾವು ಕೂಡ ಇದ್ರ ವಿರುದ್ಧವಾಗಿ ತಿರು ನಿಲ್ಲಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ನಾನು ಕನ್ನಯ್ಯಲಾಲ್ ಅಂತ ಒಂದು ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದೆ. ಏನು ಇವತ್ತು ಹತ್ಯೆ ಆಗ್ತಿದೆ ಇಡೀ ರಾಜ್ಯದಂತ ಆಗಿರ್ಬೋದು, ಭಾರತದಾದ್ಯಂತ ಇವತ್ತೇನು ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಿರ್ಬೋದು, ಹತ್ಯೆಗಳಾಗ್ತಿರ್ಬೋದು, ಈ ವಿಚಾರ ಖಂಡಿಸಿ ನಾವು ಈಗಾಗಲೇ ನಾವು ಸುಮಾರು ಅಭಿಯಾನಗಳು ಮಾಡ್ತಿದ್ದೀವಿ. ಆದರೂ ಕೂಡ ಕಾನೂನು ಸ್ವಲ್ಪ ಬದಲಾವಣೆ ಆಗಲೇಬೇಕು. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಒಂದು ದೃಢವಾದ ನಿರ್ಧಾರ ತಗೊಂಡು ಶಿಕ್ಷೆ ಏನಿದೆ ಇವತ್ತು ನಾರ್ಮಲಾಗಿ ಅವ್ನು 14 ವರ್ಷ 15 ವರ್ಷ ಜೈಲಲ್ಲಿರ್ತಾನೆ, ಹೊರಗಡೆ ಬರ್ತಾನೆ, ಮತ್ತು ಮುಂದೆ ಇನ್ನೊಂದು ದಿನ ಕೊಲೆ ಮಾಡ್ತಾ ಹೋಗ್ತಾನೆ, ಇವರು ಬೇರೆಯವ್ರಿಗೆ ಪ್ರೇರಣೆ ಆಗ್ತಾನೆ. ಹಾಗಾಗಿ ಇಂಥ ಕೊಲೆಗಡಕರನ್ನ ಇವರೇನು ತಲೆ ಕಡಿದ್ಯಾರೆ, ಇವ್ರಿಗೂ ತಲೆ ಕಡಿಯೋ ಮುಖಾಂತರನೇ ಇವ್ರಿಗೆ ಶಿಕ್ಷೆ ಕೊಡಬೇಕು ಅಂತ.